ಹಾಯ್ ಹಾಯ್ ಎಲ್ರಿಗೂ ಹಾಯ್. ಇವತ್ತು ನಮ್ಮ ಬೃಂದಾವನದ ಲಾಸ್ಟ್ ಡೇ ಆಫ್ ಶೂಟಿಂಗ್, ಸೊ ಬೇಜಾರಾಗ್ತಿದೆ ತುಂಬಾ, ಬೇಗ ಮುಗಿತಿದೆ ಅಂತ. ಅಂಡ್ ಆಲ್ಸೋ ಎಲ್ಲ ಅಂತಿದಲ್ಲೂ ಒಂದು ಹೊಸ ಆರಂಭ ಇರುತ್ತೆ. ಹೌದು, ಸೊ ಇದೇ ಲಾಸ್ಟ್ ಅಲ್ಲ, ಸೊ ಇನ್ನು ಮುಂದೆ ನಾವಿನ್ನು ಇದರಿಂದ ನಾವು ತುಂಬ ಕಲ್ತಿದ್ದೀವಿ. ಸೊ ಬೃಂದಾವನ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ನಾನು ಅಂತೂ. ಇನ್ನು ಮುಂದೆ ನಂಗೆ ಇನ್ನೂ ಹೆಲ್ಪ್ ಆಗುತ್ತೆ, ಮುಂದೆ ನಾನು ಬೇರೆ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ನಂಗೆ ಇಲ್ಲಿ ಏನು ಕಲ್ತಿದ್ದೀನಿ ಅದು ಮುಂದೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ತುಂಬ ಬೇಜಾರಾಗ್ತಿದೆ ನಂಗಂತೂ. ನಿಂಗೆ ಅನಿಸ್ತಿದೆ? ವೆರಿ ಡಿಸಪಾಯಿಂಟೆಡ್. ಆ್ಯಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು, ಬಟ್ ಒಂಥರ ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಇತ್ತು. ನಾವು ಸ್ಪೆಂಡ್ ಮಾಡಿದ್ದು ಇಡೀ ಬೃಂದಾವನ ಕುಟುಂಬ ಸ್ಪೆಂಡ್ ಮಾಡಿದ್ದು ತುಂಬ ಕಮ್ಮಿ ಟೈಮ್ ಆದ್ರೂ ತುಂಬ ಎಂಜಾಯ್ ಮಾಡಿದ್ದೀವಿ, ಫನ್ ಮಾಡಿದ್ದೀವಿ, ಹತ್ತಿದ್ದೀವಿ, ಎಮೋಷ್ನಲ್ ಆಗಿದ್ದೀವಿ, ಹಾರ್ಟ್ ಬ್ರೋಕನ್ ಫೀಲ್ ಆಗಿದ್ದೀವಿ, ಫುಲ್ ಏನೋ ಆನ್ ಕ್ಲೌಡ್ ನೈನ್ ಅನ್ನೋ ಥರ ಫೀಲಿಂಗ್ಸ್ ಆಗಿದೆ. ಸೊ ಎವ್ರಿಥಿಂಗ್ ಎಲ್ಲ ಒಂಥರ ಮಿಕ್ಸ್ಡ್ ಎಮೋಷನ್ಸ್, ತುಂಬ ಖುಷಿ ಇದೆ. ಆ್ಯಂಡ್ ಆಲ್ಸೋ ತುಂಬ 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 ಕಲ್ತೆ ನಾನು. ನನಗೆ ತುಂಬ ಖುಷಿ ಆಗ್ತಿದೆ, ನಾನು ಎರಡು ಪ್ರಾಜೆಕ್ಟ್ ಮುಗಿಸ್ದೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇದಿಷ್ಟು ಬೇಗ ಮುಗ್ದೋಯ್ತಲ್ಲ ಅಂತ ಬೇಜಾರು ಆಗ್ತಾ ಇದೆ. ನಮಗೆ ತುಂಬ ಖುಷಿ ಆಯ್ತು, ಯಾಕಂದರೆ ಇಂಥ ದೊಡ್ಡ ಪ್ರೊಡಕ್ಷನ್ ನಾವು ವರ್ಕ್ ಮಾಡಿ ಅದು ಫಸ್ಟು ಸೀರಿಯಲ್ ಅಂತಂದರೆ ನಂಗೆ ತುಂಬ ಅದು ಲೀಡ್ ರೋಲು, ಹೀರೋ ರೋಲು ನಂಗೆ ಸಿಕ್ಕಿದೆ. ಯಾವಾಗೋ ಆಪರ್ಚುನಿಟಿ ಸಿಗೋಲ್ಲ, ಸೊ ನಂಗೆ ಸಿಕ್ಕಿದೆ ಅದು ನಂಗೆ ಲಕ್ಕಿ ಅಂತ ಅನ್ಬೋದು. ಸೊ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ, ಇನ್ನೂ ಕಲಿ ತುಂಬ ಇದೆ. ಇನ್ನು ಕಲ್ತಿ ಅಂದರೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಇದು ಇದಾದ್ಮೇಲೆ ಇನ್ನೂ ಬೇರೆ ಏನೋ ಪ್ರಯತ್ನ ಮಾಡ್ತೀನಿ. ಸೊ ನಂಗೆ ಇಲ್ಲೋಗಿ ಹೆಂಗೆ ಸಪೋರ್ಟ್ ಮಾಡ್ಕೊಂಬಂದ್ವಿ ಹಂಗೆ ನಮ್ಮನ್ನೆಲ್ರಿಗೂ ನಮ್ಮ ಟೀಮ್ ಇಡೀ ಟೀಮ ಸಪೋರ್ಟ್ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ರಾಮ್ಜಿ ಸರ್ ನನ್ನ ಕರೆಸಿ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ತುಂಬ ಖುಷಿ ಆಗುತ್ತೆ ಅಷ್ಟೇ, ದುಃಖ ಇದೆ, ಆ ದುಃಖ ಒಳಗೆ ಇಟ್ಕೊಂಡು ಆಚೆ ಖುಷಿಯಾಗಿದ್ದೀನಿ. ಅಂದರೆ ಇನ್ನು ಮೊನ್ನೆ ತಾನೇ ಏನೋ ಓಕೆ ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತದೆ ಹಿಂಗೆ ಅಂತ ಹೇಳಿದ್ರು. ಇಷ್ಟು ಬೇಗ ಆಲೆ ಒಂದು 8 ತಿಂಗಳು ಆಗ್ಬಿಟ್ಟಿದೆ, ನಮ್ಗೆ ಗೊತ್ತೇ ಇಲ್ಲ. ನಾನು ಮೊನ್ನೆ ಬಂದು ಸೇರ್ಕೊಂಡು ಮಾಡೋಕ್ಕಿದೆ ನನಗೆ, ಆದರೆ ಆಲೆ 8 ತಿಂಗಳು ಆಗ್ಬಿಟ್ಟಿದೆ. ಇನ್ನು ಮೊನ್ನೆ ಅನಿಸ್ತಾ ಇದೆ ನನಗೆ, ಫಸ್ಟ್ ಶಾರ್ಟ್, ಫಸ್ಟ್ ಡೇ ಫಸ್ಟ್ ಶಾರ್ಟ್ ಇದ್ದಿದ್ದು ಬೃಂದಾವನದು. ಆ್ಯಂಡ್ ಆಲ್ಸೋ ಮದುವೆ ಸೀನ್ಗೆ ಇವ್ರು ಮದುವೆ ಟ್ರ್ಯಾಕಿಗೆ ಕರೆಕ್ಟಾಗಿ ಇವ್ರು ಬಂದಿದ್ದು, ನಾವು ಅವಾಗ ಫ್ರೆಂಡ್ಸ್ ಆಗಿದ್ದು, ಫಸ್ಟ್ ನಮ್ಮಿಬ್ರಿಗೂ ಇಷ್ಟ ಆಗ್ತಿರಲಿಲ್ಲ ಒಬ್ರನ್ನೊಬ್ರು ನೋಡಿದ್ರೆ. ಆ್ಯಂಡ್ ಆಲ್ಸೋ ನನಗೆ ಇಷ್ಟ ಆಗ್ತಿತ್ತು, ಅಂದರೆ ನಾನು ಯಾರನ್ನೂ ಅಷ್ಟೇ ಏಟ್ ಮಾಡಲ್ಲ, ಇವ್ರಿಗೆ ಇಷ್ಟ ಆಗ್ತಿಲ್ಲ ಅಷ್ಟೇ ನಾನು. ಓಕೆ, ಅದಾದ್ಮೇಲಿಂದ ಫ್ರೆಂಡ್ಸ್ ಆದ್ವಿ, ವಿ ಹ್ಯಾವ್ ಗುಡ್ ರ್ಯಾಪು. ಆ್ಯಂಡ್ ಆಲ್ಸೋ ತುಂಬ ಕಲ್ತ್ವಿ ಇಬ್ರು, ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಕ್ಯಾಮ್ರಾ ಫೇಸ್ ಮಾಡೋದಾಗಿರ್ಬೋದು, ತುಂಬ ಕಲ್ತ್ವಿ. ಅಂದರೆ ಆರ್ಟಿಸ್ಟ್, ಒಬ್ರು ಆರ್ಟಿಸ್ಟ್ ಆಗಿ ತುಂಬ ಕಲ್ತ್ವಿ. ಆ್ಯಂಡ್ ಕಂಪ್ಲೀಟ್ ಆಗಿ ನಾಟ್ ಓನ್ಲಿ ಆ್ಯಕ್ಟಿಂಗ್, ಕ್ಯಾಮ್ರಾ ಫೇಸ್ ಮಾಡೋದು, ಕ್ಯಾಮ್ರಾ ಪ್ರೊಫೈಲ್, ಆ್ಯಂಡ್ ಆಲ್ಸೋ ಅಸಿಸ್ಟೆಂಟ್ ಡೈರೆಕ್ಷನ್ ಒಂದು ನೋಡ್ಕೊತಾ ಇದ್ವಿ ನಾವು ಮಧ್ಯ ಮಧ್ಯ. ಸೊ ರೀಡಿಂಗ್ಸ್ ಎಲ್ಲ ಬರ್ಕೊತಿದ್ವಿ, ಫನ್ ಮಾಡ್ತಿದ್ವಿ, ತಿಂತಿದ್ವಿ, ಎಂಜಾಯ್ ಮಾಡ್ತಿದ್ವಿ. ಸೊ ಇವಾಗ ಸಡನ್ ಆಗಿ ಎಲ್ಲ ಕಟ್ ಆಗಿದ ತಕ್ಷಣ ಫುಲ್ ಬೇಜಾರಾಗ್ಬಿಡುತ್ತೆ ಮನೆ ಸಮಯ ಕೂತ್ಕೊಳ್ಳೋಕೆ. ಆ್ಯಂಡ್ ಆಲ್ಸೋ ನಮಗೆ ತುಂಬ ಸಲ ನಾವು ತಿಂದಿದ್ದೆ ಜಾಸ್ತಿ, ಅಲ್ಲಿ ಏನು ನಮ್ಮ ಶಾರ್ಟ್ ಇಲ್ಲ ನೆಕ್ಸ್ಟ್ ಅಂತ ಅನ್ಕೊಂಡಿರ್ತೀವಿ. ಬಟ್ ತಕ್ಷಣ ನಮ್ಮ ಕರೆದಿರ್ತೀವಿ ಬಾಯಲ್ಲಿ ಹಾಗೆ ತುರ್ಕೊಂಡು ಹಾಗೆ ಓಡೋಗಿ ಸರ್ ಒಂದ್ ನಿಮಿಷ ಅಂತ ಫುಲ್ ತಿಂದು ಅದೆಲ್ಲ ಎಷ್ಟೊಂದು ಫನ್ ಮಾಡಿದ್ದೆಲ್ಲ ನೆನಪು ಬರ್ತಾ ಇದೆ. ಇವತ್ತು ಅದನ್ನೇ ಮಾಡ್ತಿದ್ವಿ, ಲಾಸ್ಟ್ ಡೇ ಶೂಟ್ ದಿನಾನೂ ಅದನ್ನೇ ಮಾಡ್ತಿದ್ವಿ ನಾವು. ಎಸ್, ಇಷ್ಟು ನಮ್ಮ ಅನಿಸಿಕೆಗಳು. ಸೊ ಹಿಂಗೆ ಸಪೋರ್ಟ್ ಮಾಡ್ತೀರಿ, ಲವ್ ಯು ಆಲ್. ಯಾ.